हेलो फ्रेंड्स, वेलकम टू कन्नड रेसिपीज। कन्नड रेसिपीज चैनल के स्वागत। नानिवत्तु मंगलूर बन्स माता उडुपी कड़े जास्ति इदु बेकाद इंग्रेडिएंट्स नोडिकोळ्ळि। 2 कप मैदा, 2 टेबल स्पून सक्करे, 1 टी स्पून जीरिगे, 1/2 कप मोसरु, 1/2 टी स्पून सोडा अडिगे सोडा, उप्पु रुचिगे तक्कष्टु, 2 टेबल स्पून आयिल एण्णे। ನಾನು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ, ಹಣ್ಣಾಗಿರಬೇಕದು। ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್। ನಾನು ಇದು ಬೌಲಲ್ಲಿ ಸಿಪ್ಪೆ ತೆಗೆದು ಬಾಳೆಹಣ್ಣು ಹಾಕ್ಬಿಟ್ಟಿದ್ದೀನಿ, ಹಣ್ಣಾಗಿರೋದು ಚೆನ್ನಾಗಿರುತ್ತೆ। ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು, ಮಿಕ್ಸರಲ್ಲೂ ಮಿಲ್ಟ್ ಮಾಡ್ಕೊಬೋದು। ಇದಕ್ಕೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ। ಸಕ್ಕರೆ ಡಿಸಾಲ್ವ್ ಆಗಬೇಕು, ಕರಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನೋಡ್ಬೋದು ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ। ಇದಕ್ಕೆ ನಾವು ಮೊಸರು ಹಾಕೊಳ್ಳೋಣ, ಇದಕ್ಕೆ ಜೀರಿಗೆ 1 ಟೀ ಸ್ಪೂನ್, ಅಡಿಗೆ ಸೋಡಾ, ಬೇಕಿಂಗ್ ಸೋಡಾ, ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿದ। ನಾನಿವಾಗ ಕೈ ಸಹಾಯದಿಂದ ಇದು ಹಿಟ್ಟನ್ನು ಹಾಕ್ಕೊಂತೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ। ಮೈದಾ ಹಿಟ್ಟು 2 ಕಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇದಕ್ಕೆ ನೀರು ಹಾಕಬಾರ್ದು, ಇದು ಬಾಳೆಹಣ್ಣು ನೀರಿನ ಅಂಶದಲ್ಲೇ ಮಾಡ್ಕೊಬೇಕು। ಇದು ಕಲಸಿಟ್ಟಿದ್ದೀನಿ ಹಿಟ್ಟನ್ನು, ಇದಕ್ಕೆ ನಾನು 2 ಟೀ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ। ಇದನ್ನು ನೀವು ಎಷ್ಟು ಗಂಟೆ, 5 ರಿಂದ 6 ಗಂಟೆ ನೆನೆಸಬೇಕು, ರಾತ್ರಿ ಇಟ್ಬಿಟ್ರೆ ಬೆಳಿಗ್ಗೆ ಮಾಡ್ಬೋದು। ಇದನ್ನು ಸ್ವಲ್ಪ ಉಬ್ಬುತ್ತಿದೆ, ಉಬ್ಬುತ್ತೆ ನೋಡ್ಬೋದು। ನಾನು ಇದಕ್ಕೆ ಕ್ಲಿಂಗ್ ರಾಪ್ ಹಾಕಿದ್ದೀನಿ, ಇದನ್ನು ನಾವು 2 ರಿಂದ 3 ಗಂಟೆ ಇಡೋಣ, ಆಮೇಲೆ ಬನ್ಸ್ನ ಫ್ರೈ ಮಾಡೋಣ। ನಮ್ಮ ಹಿಟ್ಟು ಚೆನ್ನಾಗಿ ನೆಂದಿದೆ, ಇದು ಕ್ಲಿಂಗ್ ಕ್ಲಿಪ್ ಇತ್ತಣ್ಣ ನೋಡ್ಬೋದು, ಉಬ್ಬಿದೆ ಚೆನ್ನಾಗಿ ಹಿಟ್ಟು। ಇವಾಗ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ಪೂರಿ ಆಕಾರದಲ್ಲಿ। ಇದು ಉಂಡೆ ಮಾಡಿಕೊಂಡು ಪೂರಿ ಆಕಾರದಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಪೂರಿ ಆಕಾರದಲ್ಲಿ ನಾವು ಲಟ್ಟಿಸ್ಕೊಳ್ಳೋಣ। ಇದು ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಅಷ್ಟು ತಳ್ಳಿಗಿರ್ಬಾರ್ದು, ಸ್ವಲ್ಪ ಮೀಡಿಯಂ ಸೈಜಲ್ಲೇ ಇದೆ। ಇದು ಆಯಿಲ್ ಬಿಸಿಯಾಗಿ ಇಟ್ಟಿದ್ದೀನಿ, ಇದು ಮಾಡೋಣ, ಆಯಿಲ್ ಹಾಕೋಣ, ಬಿಡೋಣ। ಇದು ಒಂದಾಗಿ ಈ ಥರ ಎಣ್ಣೆ ಹಾಕ್ತಾ ಇರಬೇಕು ಅದ್ರ ಮೇಲೆ। ನೋಡ್ಬೋದು ಎಷ್ಟು ಚೆನ್ನಾಗಿ ಉಪ್ತಾ ಇದೆ ನಮ್ಮ ಮಂಗಳೂರು ಬನ್ಸ್ ನೋಡ್ಬೋದು। ಇದಕ್ಕೆ ಬಣ್ಣ ಬಂದಿದೆ, ತೆಗೆಯೋಣ ಇದು ಪ್ಲೇಟಿಗೆ, ಇನ್ನೊಂದು ಹಾಕ್ತೀನಿ। ಈ ಥರನೇ ಎಲ್ಲ ಮಾಡ್ಕೊಬೋದು, ಇನ್ನೊಂದು ಹಾಕ್ತೀವಿ ನೋಡ್ಬೋದು। ಈ ಥರ ಎಣ್ಣೆ ಮೇಲೆ ಹಾಕ್ತಾ ಇರಬೇಕು, ನೋಡ್ಬೋದು ಎಷ್ಟು ಚೆನ್ನಾಗಿ ಉಪ್ತಾ ಇದೆ। ಎಷ್ಟು ಚೆನ್ನಾಗಿ ಉಬ್ಬಿದೆ, ಈ ಥರನೇ ಎಲ್ಲ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ। ಮಂಗಳೂರು ಬನ್ಸ್ ರೆಡಿಯಾಗಿದೆ, ಇದು ಚಟ್ನಿ ಇಲ್ಲಾಂದರೆ ಸಾಗು ಜೊತೆ ತಿನ್ಬೋದು। ಇದು ಎಷ್ಟು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ, ಇದು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ನೋಡೋಣ ಹೇಗಿದೆ ಅಂತ। ಒಂದು ನೋಡ್ಬೋದು ಎಷ್ಟು ಹಾಲೋ, ಎಷ್ಟು ಫ್ಲಫಿ ಆಗಿ ಬಂದಿದೆ ಅಂತ, ನೀವು ಟ್ರೈ ಮಾಡಿ ಫ್ರೆಂಡ್ಸ್, ವೀಕ್ಷಿಸಿ ಕನ್ನಡ ರೆಸಿಪೀಸ್। ಥ್ಯಾಂಕ್ಸ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್।